ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮಗೆಲ್ಲರಿಗೂ 73ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಇಂಡಿಯನ್ ಫ್ಲಾಗ್ನ ಟ್ರೈಕಲರ್ ರೀತಿಯಲ್ಲಿ ಹೊಸ ರೀತಿಯ ಆರೋಗ್ಯಕರವಾದ ನೀರ್ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನು ಹಿಂದಿನ ದಿವಸ ರಾತ್ರಿನೇ ಅಕ್ಕಿಯನ್ನು ತೊಳೆದು ನೆನೆಸಿಟ್ಟಿದ್ದೆ. ಇವಾಗ ಅದನ್ನು ನೀರೆಲ್ಲ ತೆಗೆದು ಬಸ್ತು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಹೊಳಕೆ ಕಾಯಿ ಪೀಸು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಪಾಲಕ್ ಸೊಪ್ಪು ಚೆನ್ನಾಗಿ ತೊಳೆದು ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟು ಹಾಗೇ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಲರ್ ನೋಡಿ, ಏನು ಹೇಗನ್ಸತ್ತೆ ಅಂತ. ಇಂಡಿಯನ್ ಫ್ಲ್ಯಾಗ್ ಕಲರೇ ಇಲ್ವಾ. ಆದರೆ ಇವುಗಳನ್ನೆಲ್ಲ ಉಪಯೋಗಿಸಿ ನೀರ್ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಮ್ಮ ಸಂಸಾರ ಸಂತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮರೆಯದೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇವಾಗ ನಾವು ಮಾಮೂಲಿಯಾಗಿ ವೈಟ್ ಕಲರ್ ದೋಸೆ ನೀರ್ದೋಸೆ ಮಾಡ್ತೀವಲ್ಲ ಅದನ್ನು ಮಾಡೋಣ. ಇವಾಗ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಆಮೇಲೆ ಸ್ವಲ್ಪ ಕಾಯಿ ಪೀಸಸ್ ಹಾಕ್ಕೊತಾ ಇದ್ದೀನಿ ನೋಡಿ, ಇಷ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಮತ್ತೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೋಡಿ ಅಕ್ಕಿ ನೆನೆಸಿಟ್ಟಿರೋ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಮತ್ತು ಕ್ಯಾರೆಟ್ ಪೀಸಸ್ಸನ್ನು ಹಾಕ್ಕೊತಾ ಇದ್ದೀನಿ. ಇದು ಕೇಸರಿ ಕಲರ್ ದೋಸೆ ಮಾಡಲಿಕ್ಕೋಸ್ಕರ ಇದನ್ನು ಇವಾಗ ಮತ್ತೆ ಮಿಕ್ಸಿ ಮಾಡ್ತೀನಿ. ಇವಾಗ ರುಬ್ಬಿರೋ ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಥರ ದೋಸೆ ಮಾಡಲಿಕ್ಕೆ ಅಕ್ಕಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ಪಾಲಕ್ ಸೊಪ್ಪು ಹಾಕಿ ದೋಸೆ ಮಾಡ್ತಾ ಇದ್ದೀನಿ. ಇದು ಆರೋಗ್ಯಪೂರ್ಣವಾದಂಥ ದೋಸೆನೂ ಆಗಿರುತ್ತೆ. ಮತ್ತು ನೋಡಿ ಅದಕ್ಕೆ ಕಾಯಿ ಪೀಸಸ್ಸನ್ನು ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಮಾಡಿದ್ದೀನಿ ಅದನ್ನು ನೋಡಿ, ಗ್ರೀನ್ ಕಲರ್ ಹಿಟ್ಟು ತಯಾರಾಗಿದೆ. ಮತ್ತು ಇಲ್ಲಿ ನೋಡಿ ಕೇಸರಿ ಕಲರ್ ಮತ್ತು ವೈಟ್ ಕಲರ್, ಮೂರು ಕಲರ್ ಹಿಟ್ಟು ತಯಾರಾಗಿದೆ. ಇವಾಗ ದೋಸೆ ಮಾಡೋಣ ಹೇಗೆ ಅಂತ ನೋಡೋಣ ಬನ್ನಿ. ಈಗ ಮಾಮೂಲಿ ನೀರು ದೋಸೆ ವೈಟ್ ಕಲರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಈ ಕಡೆ ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಂಚಿಗೆ ನೀಟಾಗಿ ಎಣ್ಣೆ ಹಚ್ಕೋಬೇಕು, ಎಲ್ಲ ಕಡೆ ಎಣ್ಣೆ ತಾಗಬೇಕು. ಆ ರೀತಿ ದೋಸೆ ಹಾಕ್ತಾಯಿದ್ದೀನಿ ನೋಡಿ. ನೀರು ದೋಸೆ ಚೆನ್ನಾಗಿ ಬಬಲ್ಸ್ ಎಲ್ಲ ಬಂದಿದೆ ನೋಡಿ. ಈ ಥರ ದೋಸೆ ಬರಬೇಕು, ಪದ್ರ ಪದ್ರ ಒಂಥರ. ಅದಕ್ಕೆ ನೀರು ದೋಸೆ ಅಂತಾರೆ. ಅದನ್ನು ಮುಚ್ಚಬೇಕು, ಈ ಥರ ಮುಚ್ಚಿಡಬೇಕು. ನೀರು ದೋಸೆ ಬೆಂದಿದೆ, ಇದನ್ನು ಇವಾಗ ತೆಗೆಯೋಣ ನೋಡಿ. ಎಷ್ಟು ಸಾಫ್ಟಾಗಿದೆ ಅಂತ ದೋಸೆ. ಇವಾಗ ಗ್ರೀನ್ ಕಲರ್ ನೀರು ದೋಸೆ ಮಾಡೋಣ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತ ಇದ್ದೀನಿ. ನೀರನ್ನು ಹಾಕ್ಕೋಬೇಕು, ನಿಮ್ಗೆ ಎಷ್ಟು ಹದ ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಜಾಸ್ತಿ ನೀರು ಹಾಕಿದರೆ ದೋಸೆ ಇಳಲ್ಲ, ಜಾಸ್ತಿ ದಪ್ಪ ಆದ್ರೂ ದೋಸೆ ಚೆನ್ನಾಗಾಗೋದಿಲ್ಲ. ಇವಾಗ ದೋಸೆ ಹಾಕ್ತಾ ಇದ್ದೀನಿ ನೋಡಿ. ನೋಡಿ ಹಾಕ್ತಿದ್ದಂಗೆ ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿ ಬಂತು ಅಂತ ದೋಸೆಲಿ. ಈ ಥರ ದೋಸೆ ನೋಡಿದರೆ ಮಕ್ಳಿಗೆ ತುಂಬಾ ಖುಷಿಯಾಗತ್ತೆ, ಅವರಿಗೂ ಒಂಥರ ಸ್ವತಂತ್ರ ದಿನಾಚರಣೆ ಸಂಭ್ರಮ. ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರಲ್ಲ ನಮ್ಮನೇಲಿ, ಅದೊಂಥರ ಭಾವನೆ ಬರುತ್ತೆ ಅವರಿಗೆ. ತಿನ್ನಲಿಕ್ಕೂ ಆರೋಗ್ಯಕರವಾಗಿರುತ್ತೆ, ಒಂಥರ ಚೇಂಜ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ. ನಾವು ಚುಂಚಿಗೆ ಅಂತೀವಿ, ಕೆಲವರು ಮಕ್ಚಕಾಯಿ ಅಂತೀರ, ಅದಕ್ಕೆ ಸಿಗ್ತಾನೆ ಇಲ್ಲ ದೋಸೆ. ಇವಾಗ ಕೇಸರಿ ಕಲರ್ ದೋಸೆ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಕರೆಕ್ಟ್ ಹದಕ್ಕೆ ಬರಬೇಕಲ್ವ ಹಿಟ್ಟು ನೋಡಿ. ಜಾಸ್ತಿ ದಪ್ಪ ಆದ್ರೂ ಚೆನ್ನಾಗಾಗಲ್ಲ, ಜಾಸ್ತಿ ನೀರಾದರೂ ದೋಸೆ ಹೇಳಲ್ಲ. ಸ್ವಲ್ಪ ನೀರು ಇರಬೇಕು ಅದು, ಆ ಥರ ಅಳತೆ. ಇವಾಗ ಕಾವಲಿಗೆ ಎಣ್ಣೆ ಹಚ್ಕೊಂಡು ದೋಸೆ ಹಾಕ್ತಾ ಇದ್ದೀನಿ ನೋಡಿ. ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ದೋಸೆ. ಈ
ಕಲರ್ ಚೇಂಜ್ ಆಗೇ ಬಿಡುತ್ತಲ್ಲಿ ಈಗ ಹಂಚಲ್ಲಿ ಹಾಕಿದ ತಕ್ಷಣ ಕಲರ್ ಚೇಂಜ್ ಆಯ್ತು ನೋಡಿ, ಇಷ್ಟು ಕಲರ್ ಆಗಿ ಬಂದಿದೆಯಲ್ವಾ. ಅದನ್ನು ಮುಚ್ಚಿಡ್ಬೇಕು ಇವಾಗ ನೋಡಿ, ದೋಸೆ ಆಯಿತು. ದೋಸೆ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ, ಮೂರು ಕಲರ್ ಫ್ಲಾಕ್ ಟ್ರೈ ಕಲರ್ ಇರುತ್ತಲ್ಲ ಅದೇ ರೀತಿಯಲ್ಲಿ ದೋಸೆ ಮಾಡಿದ್ದೀನಿ. ಮೂರು ಕಲರ್ ಇದೆ ನೋಡಿ, ಇಷ್ಟು ಚೆನ್ನಾಗಾಗಿದೆ ದೋಸೆ. ಹಾಗಾದರೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ತಾನೇ, ತಕ್ಷಣ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ ರಿಲೀಸ್ ಮಾಡಿದ ವೀಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣ ಸಿಗಬೇಕು ಅಂದರೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತು ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಬಾಯ್, ಟೇಕ್ ಕೇರ್.